ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಉಪ್ಪಿನಕಾಯಿನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಬನ್ನಿ ನೀವೇ ಹೊಸಬ್ರಾಗಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಒಂದು ಪ್ಯಾನ್ಗೆ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಹಾಕೊಂಡ ನಂತರದಲ್ಲಿ ಪ್ಯಾನ್ಗೆ ಪೂರ್ತಿಯಾಗಿ ಅದು ಕವರ್ ಆಗೋ ಹಾಗೆ ಮಾಡಿ ಅದನ್ನು ಬಿಸಿಯಾಗೋದಕ್ಕೆ ಬಿಡೋಣ ಎಣ್ಣೆ ಬಿಸಿ ಆದ ನಂತರದಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಇಲ್ಲಿ ಇಂಗನ್ನ ಯೂಸ್ ಮಾಡ್ತಾ ಇದ್ದೀನಿ ಇಂಗು ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಗಮನ ಕೊಡುತ್ತೆ ಹಾಗೆಯೇ ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನಷ್ಟು ಮೆಂತ್ಯನ ಇಲ್ಲಿ ಯೂಸ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಕರ್ಬೇವ ಸೊಪ್ಪನ್ನ ಹಾಕ್ಕೊಳ್ಳೋಣ ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರದಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ನಾನಿಲ್ಲಿ ಎರಡು ಕಪ್ನ ಯೂಸ್ ಮಾಡಿದ್ದೀನಿ ಸೊ ಎರಡು ಕಪ್ ಟೊಮೆಟೊ ಹಾಕಿದ ನಂತರದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ನೀರನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಟೊಮೆಟೊದಿಂದ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ಹಂತದಲ್ಲಿ ಹಾಕಿ ಇದನ್ನು ಚೆನ್ನಾಗಿ ತ ಮಧ್ಯೆ ಮಧ್ಯೆ ಮ್ಯಾಶ್ ಮಾಡ್ತಾ ಮಾಡ್ತಾ ಬೇಯಿಸ್ತಾ ಹೋಗಬೇಕು ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ಕವರ್ ಮಾಡಿ ನಾವು ಬೇಯಿಸೋಣ ಕವರ್ ಮಾಡಿ ಬೇಯಿಸೋದ್ರಿಂದ ನೀರು ಅಲ್ಲೇ ಇರುತ್ತೆ ಆವಿಯಾಗಿ ಹೋಗೋದಿಲ್ಲ ಸೊ ಈಗ ಇದನ್ನು ಚೆನ್ನಾಗಿ ಬೇಯಿಸಿದ್ದೀವಿ ನೋಡ್ಬೋದು ಈಗ ಆಲ್ರೆಡಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಟೊಮೆಟೊಂದ ಸೊ ಈ ಹಂತದಲ್ಲಿ ನಾವು ಸ್ವಲ್ಪ ಗರಂ ಮಸಾಲಾನ ಹಾಕೋಣ ತುಂಬ ಬೇಕಾಗಿಲ್ಲ ಗರಂ ಮಸಾಲ ನಿಮಗೆ ತುಂಬ ಬೇಕು ನಿಮಗೆ ಮಸಾಲೆ ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು ಇಲ್ಲ ಇದನ್ನು ಸ್ಕಿಪ್ ಸಹ ಮಾಡ್ಬೋದು ಅರ್ಧ ಸ್ಪೂನ್ ಇತ್ತು ಅದಕ್ಕಿಂತ ಸ್ವಲ್ಪ ಕಮ್ಮಿ ಇಲ್ಲಿ ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆ ಗರಂ ಮಸಾಲೆ ಎಲ್ಲ ಹಾಕಿದ್ದೀವಿ ಈಗ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೆಲ್ಲನೂ ಸಹ ಯೂಸ್ ಮಾಡ್ಬೋದು ಇದನ್ನು ಇದೇ ಥರ ಒಂದು ಹನಿನೂ ನೀರು ಹಾಕಿದನೇ ನಾವು ಬೇಯಿಸೋದ್ರಿಂದ ನಾವು ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದರೆ ಏನಾದರೂ ಇದ್ದರೂ ಸಹ ಇದನ್ನು ಹೋಗ್ಬೋದು ಇದು ಬೇಗ ಹಾಳಾಗೋದಿಲ್ಲ ನೀವು ಎರಡು ದಿನ ಅಥವಾ ಮೂರು ದಿನ ವಿತೌಟ್ ಕುಕ್ಕಿಂಗ್ ಹಾಗೆಯೇ ನೀವು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎರಡು ದಿನ ಆದ್ರೂ ಇದು ಖಂಡಿತ ಹಾಳಾಗೋದಿಲ್ಲ ನೀವೂ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು ಆಲ್